ತುಮಕೂರು ವಿಶ್ವವಿದ್ಯಾಲಯದ ದ್ವಿತೀಯ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ಐಚ್ಛಿಕ ವಿಷಯವಾಗಿರತಕ್ಕಂತಹ ಪತ್ರಿಕೆ ರಾಜಕೀಯ ಸಿದ್ಧಾಂತ ಇದರಲ್ಲಿ ಮೊದಲ ಅವಧಿಯಲ್ಲಿ ರಾಜಕೀಯ ಸಿದ್ಧಾಂತ ಅಂತಂದ್ರೆ ಏನು ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ತಿಳಿತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗೋಣ ರಾಜಕೀಯ ಸಿದ್ಧಾಂತ ಅಂತಂದ್ರೆ ಏನು ರಾಜಕೀಯ ಸಿದ್ಧಾಂತ ರಾಜ್ಯಶಾಸ್ತ್ರ ಅಂತಕಂತದ್ದು ಅತ್ಯಂತ ಪುರಾತನವಾದುದು ಹಾಗೇನೇ ಆಧುನಿಕವಾಗಿರತಕ್ಕಂತದ್ದು ಕೂಡ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಪ್ರಾಚೀನ ಗ್ರೀಕರ ಶ್ರೇಷ್ಠ ತತ್ವಜ್ಞಾನಿಗಳಾದಂತಹ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರವರ ಬರವಣಿಗೆಯಲ್ಲಿ ಗುರುತಿಸಬಹುದಾಗಿದೆ ಹಾಗೇನೇ ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗೆ ಆಧುನಿಕವಾಗಿ ಪುನರ್ನವೀಕರಣವನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ರಾಜ್ಯಶಾಸ್ತ್ರಜ್ಞರು ಮಾಡುತ್ತಾನೆ ಬಂದಿದ್ದಾರೆ ಹಾಗೇನೇ ರಾಜಕೀಯ ಸಿದ್ಧಾಂತ ಬಹಳ ಕಾಲದಿಂದಲೂ ಕೂಡ ಚರ್ಚಾಸ್ಪದವಾದಂತ ವಿಷಯವಾಗಿದ್ದು ರಾಜಕೀಯ ಸಿದ್ಧಾಂತದ ಕುರಿತು ಅಧ್ಯಯನವನ್ನು ಮಾಡತಕ್ಕಂತದ್ದು ಸಮಯದ ವ್ಯರ್ಥ ಹಾಗೇನೇ ಯಾವುದೇ ಪ್ರಯೋಜನನೂ ಕೂಡ ಇಲ್ಲ ಅನುಪಯುಕ್ತ ಅಂತಂದು ಕೂಡ ಕೆಲವೊಂದು ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಆಧುನಿಕವಾಗಿ ರಾಜಕೀಯ ಸಿದ್ಧಾಂತದ ಅಧ್ಯಯನ ಸಂಬಂಧ ಈ ಮೊದಲಿನ ಅಭಿಪ್ರಾಯ ಬದಲಾಗಿದೆ ಅಂದ್ರೆ 20 ಮತ್ತು 21ನೇ ಶತಮಾನಗಳೇನಿದಾವೆ ಈ ಒಂದು ಶತಮಾನಗಳಲ್ಲಿ ರಾಜಕೀಯ ಸಿದ್ಧಾಂತದ ಬೆಳವಣಿಗೆಗೆ ಸಾಕಷ್ಟು ರಾಜಕೀಯ ಚಿಂತಕರು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಹೋಗಿರತಕ್ಕಂತದನ್ನ ನಾವಿಲ್ಲಿ ಕಾಣಬಹುದಾಗಿದೆ ಅಂದ್ರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರವರಿಂದ ಹಿಡಿದು ಆಧುನಿಕ ಕಾಲದ ರಾಜಕೀಯ ಚಿಂತಕರವರೆಗೂ ಕೂಡ ರಾಜಕೀಯ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸತಕ್ಕಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರತಕ್ಕಂತದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ ಹಾಗಾದ್ರೆ ಸಿದ್ಧಾಂತ ಅಂತಕಂತದನ್ನ ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಏನು ಬಳಸಲಾಗುತ್ತೆ ಇದಕ್ಕೆ ರಾಜಕೀಯ ವ್ಯವಸ್ಥೆಗಳ ಬಗೆಗಿನ ವಿವರ ನೀಡತಕ್ಕಂತ ಅಂಶಗಳನ್ನು ಸಂಗ್ರಹಿಸತಕ್ಕಂತಂದ್ರೆ ಇಡೀ ವಿಶ್ವದಲ್ಲಿ ಇರತಕ್ಕಂತ ರಾಜಕೀಯ ವ್ಯವಸ್ಥೆಗಳ ಬಗೆಗೆ ಅಂದ್ರೆ ಅವುಗಳಲ್ಲಿ ಇರತಕ್ಕಂತ ಗುಣಗಳೇನು ದೋಷಗಳೇನು ಹಾಗೇನೇ ಆ ಒಂದು ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಸರಿಪಡಿಸಿಕೊಳ್ಳಬಹುದು ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ವಿವರ ನೀಡತಕ್ಕಂತ ಅಂಶಗಳ ಸಂಗ್ರಹವನ್ನೇ ರಾಜಕೀಯ ಸಿದ್ಧಾಂತ ಅಂತ ಹೇಳಿಬಿಟ್ಟು ಕರೆಯಬಹುದಾಗಿದೆ ಬಟ್ ರಾಜಕೀಯ ಸಿದ್ಧಾಂತ ಅಂತಕಂತ ಪರಿಕಲ್ಪನೆ ಏನಿದೆ ಇದರ ಅರ್ಥದ ಬಗ್ಗೆ ಚಿಂತಕರಲ್ಲಿ ಏಕಾಭಿಪ್ರಾಯವಿಲ್ಲ ಅಂದ್ರೆ ಒಂದೇ ರೀತಿಯ ಅಭಿಪ್ರಾಯವಿಲ್ಲ ಹಾಗಾಗಿ ಗೊಂದಲ ಮತ್ತು ಅಸ್ಪಷ್ಟತೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇದುವರೆಗೂ ಕೂಡ ಅನೇಕ ರಾಜಕೀಯ ಸಿದ್ಧಾಂತಗಳು ಅಸ್ತಿತ್ವಕ್ಕೆ ಬಂದಿದ್ದು ಅವುಗಳಲ್ಲಿ ಕೆಲವುಗಳು ಕಾರ್ಯಾಚರಣೆಗೆ ಬರಲಿಕ್ಕೆ ಯಶಸ್ವಿಯಾಗಿದ್ದಾವೆ ಇನ್ನೂ ಕೆಲವುಗಳು ಕಾರ್ಯಾಚರಣೆಗೆ ಬಂದು ಅವುಗಳು ಅಂತ್ಯನೂ ಕೂಡ ಆಗಿದ್ದಾವೆ ಇನ್ನೂ ಕೆಲವು ಇದ್ರೂ ಕೂಡ ಆಚರಣೆಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲದೇ ಇರತಕ್ಕಂಥದನ್ನು ಕೂಡ ನಾವು ಕಾಣಬಹುದಾಗಿದೆ ಉದಾಹರಣೆಗೆ ಪ್ರಜಾಪ್ರಭುತ್ವ ವ್ಯಕ್ತಿವಾದ ಉದಾರವಾದ ಉಪಯುಕ್ತತಾವಾದ ಸಮಾಜವಾದ ಸಮತಾವಾದ ಫ್ಯಾಸಿಸ್ಟ್ವಾದ ನಾಜಿಸಂ ಅಥವಾ ನಾಜಿವಾದ ಇವೆಲ್ಲವನ್ನ ಕೂಡ ರಾಜಕೀಯ ಸಿದ್ಧಾಂತಗಳಿಗೆ ಉತ್ತಮ ಉದಾಹರಣೆಗಳಾಗಿ ಕೊಡಬಹುದಾಗಿದೆ ಹಾಗಾದರೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಗೆ ಬಂದಿರತಕ್ಕಂಥ ರಾಜಕೀಯ ಸಿದ್ಧಾಂತವನ್ನು ಇಲ್ಲಿ ನಾವು ಉದಾಹರಿಸಬಹುದು ಅಂತಂದರೆ ಪ್ರಜಾಪ್ರಭುತ್ವವನ್ನು ಉತ್ತಮ ಉದಾಹರಣೆಯಾಗಿ ಕೊಡಬಹುದಾಗಿದೆ ಹಾಗೇನೇ ಕೆಲವುಗಳು ಅಸ್ತಿತ್ವಕ್ಕೆ ಬಂದು ಅಂತ್ಯನೂ ಕೂಡ ಆಗಿದ್ದಾವೆ ಉದಾಹರಣೆಗೆ ಫಾಸಿಸಂ ನಾಜಿಸಂ ಹಾಗೇನೇ 1917ರಲ್ಲಿ ರಷ್ಯಾದಲ್ಲಿ ಅಸ್ತಿತ್ವಕ್ಕೆ ಬಂದು 1991ರಲ್ಲಿ ಅಂತ್ಯವನ್ನು ಕಾಣುತ್ತೆ ಎಂಡ್ ಆಫ್ ಐಡಿಯಾಲಜಿ ಅಥವಾ ಸಿದ್ಧಾಂತದ ಅಂತ್ಯ ಅಂತಂದೇ ನಾವು ಕರಿತೀವಿ ಸಮತಾವಾದವನ್ನು ಸಮತಾವಾದ 1991ರಲ್ಲಿ ಕೊಲ್ಯಾಪ್ಸ್ ಆಫ್ ಕಮ್ಯುನಿಸಮ್ ಇನ್ ಸೋವಿಯತ್ ರಷ್ಯಾ ಅಂತ ಹೇಳಿಬಿಟ್ಟು ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗೇನೇ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ವ್ಯಕ್ತಿವಾದ ಉದಾರವಾದ ಇವೆಲ್ಲವೂ ಕೂಡ ಅಷ್ಟೇ 17-18ನೇ ಶತಮಾನಗಳಲ್ಲಿ ಪ್ರಬುದ್ಧಮಾನಕ್ಕೆ ಬರ್ತವೆ ಆಮೇಲೆ ಅವಸಾನವನ್ನು ಕಾಣ್ತವೆ ಆದರೆ ಇವತ್ತು ಇಡೀ ವಿಶ್ವದಲ್ಲಿ ತುಂಬಾ ಜನಪ್ರಿಯವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತ ಅಂತ ಹೇಳಿಬಿಟ್ಟು ನಾವು ಪ್ರಜಾಪ್ರಭುತ್ವವನ್ನು ಗುರುತಿಸಬಹುದಾಗಿದೆ ಈ ಎಲ್ಲ ರಾಜಕೀಯ ಸಿದ್ಧಾಂತಗಳು ಕೂಡ ರಾಜ್ಯ ಹಾಗೇನೇ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನೀಡಿರತಕ್ಕಂಥ ಅಂಶಗಳಾಗಿವೆ ಇವುಗಳೆಲ್ಲವೂ ಕೂಡ ಹಾಲಿ ಇರತಕ್ಕಂಥ ವ್ಯವಸ್ಥೆಯ ಸುಧಾರಣೆಗೆ ಅಥವಾ ಬದಲಾವಣೆಗೆ ಸಂಬಂಧಿಸಿರಬಹುದು ಅಥವಾ ಹೊಸದಾದಂಥ ವಿಚಾರಗಳನ್ನು ಬೇಕಾಗಿದ್ದರೆ ಆಧರಿಸಿರಬಹುದು ಆದರೆ ಎಲ್ಲವೂ ಕೂಡ ಒಂದೇ ರೀತಿ ಇರೋದಿಲ್ಲ ಅಂದರೆ ಎಲ್ಲ ರಾಜಕೀಯ ಸಿದ್ಧಾಂತಗಳು ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ ರಾಜಕೀಯ ಸಿದ್ಧಾಂತಗಳು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು ಹಾಲಿ ಇರತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು
ಸುಧಾರಣೆ ತರಲಿಕ್ಕಿರಬಹುದು, ಅದನ್ನು ಬದಲಾವಣೆ ಮಾಡಲಿಕ್ಕಿರಬಹುದು, ಅಥವಾ ಅದನ್ನು ಬಿಟ್ಟು ಹೊಸದಾದಂಥ ಒಂದು ಏನು ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಹೊಸ ವಿಚಾರಗಳನ್ನು ಕೂಡ ಆಧರಿಸಿರಬಹುದಾಗಿರುತ್ತೆ. ಆದರೆ ಎಲ್ಲ ರಾಜಕೀಯ ಸಿದ್ಧಾಂತಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಇದರಿಂದಾಗಿಯೇ ರಾಜಕೀಯ ಸಿದ್ಧಾಂತವನ್ನು ನಿಖರವಾಗಿ ಅರ್ಥೈಸತಕ್ಕಂಥದ್ದು ಕಷ್ಟ ಸಾಧ್ಯ ಅಂತಕ್ಕಂತಹದನ್ನು ನಾವಿಲ್ಲಿ ತಿಳಿಯಬೇಕಾಗತ್ತೆ. ರಾಜಕೀಯ ಸಿದ್ಧಾಂತ ಆಂಗ್ಲ ಭಾಷೆಯಲ್ಲಿ ನಾವು ಪೊಲಿಟಿಕಲ್ ಥಿಯರಿ ಅಂತ ಹೇಳಿಬಿಟ್ಟು ಕರಿತೇವೆ. ಇದು ಆಂಗ್ಲ ಭಾಷಾ ಪದ ಥಿಯರಿ ಅಂತ ಹೇಳಿಬಿಟ್ಟು ನಾವು ಕರಿತೇವೆ. ಈ ಥಿಯರಿ ಅಂತಕ್ಕಂತಹ ಪದವನ್ನು ಪ್ರಾರಂಭದಲ್ಲಿ ಪ್ರಾಚೀನ ಗ್ರೀಕ್ನ ರಾಜಕೀಯ ಚಿಂತಕರು ಥಿಯಾ ಅಂತ ಹೇಳಿಬಿಟ್ಟು ಬಳಸ್ತಾ ಇದ್ರು. ಥಿಯಾ ಅಂತಂದ್ರೆ ಏನಪ್ಪ ಅಂತಂದರೆ ವೀಕ್ಷಣೆ ಅಂದರೆ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು, ಆ ಅಬ್ಸರ್ವ್ ಮಾಡಿದ್ದನ್ನು ವೀಕ್ಷಿಸಿದ್ದನ್ನು ಹಿಡಿದಿಟ್ಟುಕೊಳ್ತಕ್ಕಂಥದ್ದು ಅಂತ ಹೇಳಿಬಿಟ್ಟ ಅರ್ಥ. ಆಧುನಿಕವಾದಂತಹ ಥಿಯರಿ ಅಂತಕ್ಕಂತಹದ್ದು ಗ್ರೀಕ್ ಪದವಾದಂತಹ ಥಿಯೋರಿಯಾ ಅಂತಕ್ಕಂತಹ ಪದದಿಂದ ಆವಿರ್ಭವಿಸಿದೆ. ಹಾಗಾದರೆ ಗ್ರೀಕ್ ಭಾಷೆಯಲ್ಲಿ ಥಿಯೋರಿಯಾ ಅಂತಂದರೆ ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ಯೋಚಿಸತಕ್ಕಂತಹ ಕ್ರಿಯೆ, ಅಂದರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಕ್ರಿಯೆ, ಹಾಗೆಯೇ ಸಂಶೋಧನೆ ಮಾಡ್ತಕ್ಕಂತಹ ಪ್ರಯತ್ನ ಅಂತಕ್ಕಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಆದರೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ರವರು ಸಿದ್ಧಾಂತವನ್ನು ಅಥವಾ ಥಿಯರಿಯನ್ನು ತತ್ವಾನ್ವೇಷಣೆ ಅಂತಕ್ಕಂತಹ ಒಂದು ಅರ್ಥದಲ್ಲಿ ಬಳಸ್ತಾರೆ. ಸಿದ್ಧಾಂತ ನೈಜ ಸತ್ಯಾಂಶ ಮತ್ತು ಮೌಲ್ಯಗಳನ್ನು ಯಾವಾಗಲೂ ಕೂಡ ಒಳಗೊಂಡಿರುತ್ತೆ. ರಾಜಕೀಯ ಸಿದ್ಧಾಂತದ ಅಧ್ಯಯನಕ್ಕೆ ವ್ಯವಸ್ಥಿತವಾದಂತಹ ವಾಸ್ತವವಾದಂತಹ ವೈಜ್ಞಾನಿಕವಾದಂತಹ ಸ್ವರೂಪವನ್ನು ಅಥವಾ ಒಂದು ರೂಪವನ್ನು ನೀಡಿದಂತಹ ಚಿಂತಕ ಅಂತಂದರೆ ಸರ್ ಫ್ರೆಡರಿಕ್ ಪೊಲ್ಲಾಕ್ ಅಂತಕ್ಕಂತಹ ಚಿಂತಕ. ಈತ ರಾಜಕೀಯವನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಾನೆ. ಒಂದು ರಾಜಕೀಯ ಸಿದ್ಧಾಂತ ಅಥವಾ ಸೈದ್ಧಾಂತಿಕ ರಾಜಕೀಯ, ಮತ್ತೊಂದು ಪ್ರಾಯೋಗಿಕ ರಾಜಕೀಯ. ಸೈದ್ಧಾಂತಿಕ ರಾಜಕೀಯ ಅಂತಂದರೆ ಕೇವಲ ನಾವು ಪುಸ್ತಕದಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸೈದ್ಧಾಂತಿಕ ರಾಜಕೀಯ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಪ್ರಾಯೋಗಿಕ ರಾಜಕೀಯ. ರಾಜಕೀಯ ಸಿದ್ಧಾಂತ ಅಂತಂದರೆ ರಾಜಕೀಯ ವ್ಯವಸ್ಥೆ ಅಥವಾ ಪದ್ಧತಿಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಒಳಗೊಂಡಿರತಕ್ಕಂಥದ್ದು ಅಂತ ಹೇಳಿಬಿಟ್ಟು ಹೇಳಬಹುದಾಗಿದೆ. ಆದರೆ ರಾಜ್ಯಶಾಸ್ತ್ರಜ್ಞರುಗಳಲ್ಲಿ ಈ ಒಂದು ರಾಜಕೀಯ ಸಿದ್ಧಾಂತದ ಅರ್ಥದ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಆದ್ದರಿಂದಲೇ ಇದಕ್ಕೆ ನಿಖರವಾದಂಥ ಅರ್ಥವನ್ನು ನೀಡತಕ್ಕಂಥದ್ದು ಕಷ್ಟ. ರಾಜಕೀಯ ಸಿದ್ಧಾಂತ ಅಸ್ತಿತ್ವದಲ್ಲಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಕ್ಕಂತಹ ಬದಲಾಯಿಸಕ್ಕಂತಹ ಉದ್ದೇಶವನ್ನು ಹೊಂದಿರಬಹುದಾಗಿರುತ್ತೆ. ಆದರೆ ಈ ಒಂದು ಅಂಶಗಳು ಸಿದ್ಧಾಂತದ ಕಾರ್ಯಾಚರಣೆಯ ರೂಪುರೇಷೆಯ ಮೇಲೆ ಅವಲಂಬಿತವಾಗಿರ್ತವೆ. ಅಲ್ಲದೇನೆ ಸಿದ್ಧಾಂತಗಳು ಆದರ್ಶ ಹಾಗೂ ವೈಚಾರಿಕತೆಯಿಂದ ಕೂಡಿರುತ್ತವೆಯಾದರೂ ಕೂಡ ಕಾರ್ಯರೂಪಕ್ಕೆ ಬಂದಾಗ ಮಾತ್ರನೇ ಯಾವುದೇ ರಾಜಕೀಯ ಸಿದ್ಧಾಂತ ಮಾನ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಯಾವುದೇ ರಾಜಕೀಯ ಸಿದ್ಧಾಂತ ಜನಾಕರ್ಷಕವಾಗಿರಬೇಕಾಗತ್ತೆ. ಯಾಕೆ ಅಂತಂದರೆ ಯಾವುದೇ ರಾಜಕೀಯ ಸಿದ್ಧಾಂತ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಜನಗಳ ಕಡೆಗೆ ಅದು ಆಕರ್ಷಿತವಾಗಬೇಕು. ಜನ ಆ ಒಂದು ವ್ಯವಸ್ಥೆಯನ್ನು ಅಥವಾ ಸಿದ್ಧಾಂತವನ್ನು ಒಪ್ಪಿಕೊಳ್ಳಬೇಕು. ಅದನ್ನು ಅಳವಡಿಸಿಕೊಂಡಾಗ ಯಶಸ್ವಿಯಾಗಿ ಯಾವುದೇ ರಾಜಕೀಯ ಸಿದ್ಧಾಂತ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ರಾಜಕೀಯ ಸಿದ್ಧಾಂತಗಳು ಕಾರ್ಯ ಸಾಧ್ಯವಾಗುವಂತಿರಬೇಕು, ಅಂದರೆ ಅದನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿರಬೇಕು. ಇಲ್ಲವಾದರೆ ಯಾವುದೇ ರಾಜಕೀಯ ಸಿದ್ಧಾಂತವೂ ಕೂಡ ಆಚರಣೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಯಾವುದೇ ರಾಜಕೀಯ ಸಿದ್ಧಾಂತವೂ ಕೂಡ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹೊಂದೋದಕ್ಕೋಸ್ಕರವಾಗಿ ಅಸ್ತಿತ್ವಕ್ಕೆ ಬಂದಂಥವುಗಳಾಗಿದ್ದು, ಈ ಒಂದು ಸಿದ್ಧಾಂತಗಳು ಪ್ರಾಚೀನ ಕಾಲದಿಂದ ಅಂದರೆ ಗ್ರೀಕನ ತತ್ವಜ್ಞಾನಿಗಳಾದಂತಹ ಪ್ಲೇಟೋ ಮತ್ತು ಅರಿಸ್ಟಾಟಲ್ರವರಿಂದ ಹಿಡಿದು ಇವತ್ತಿನ ಆಧುನಿಕ ಕಾಲದ ಡೇವಿಡ್ ಈಸ್ಟನ್ ಮತ್ತು ರಾಬರ್ಟ್ ದಾಲ್ವರೆಗೂ ಕೂಡ ವಿಭಿನ್ನ ರೀತಿಯಲ್ಲಿ ರಾಜಕೀಯ ಸಿದ್ಧಾಂತಗಳು ಬೆಳೆದು ಬಂದಿದ್ದು, ಇವುಗಳು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ತಮ್ಮದೇ ಆದಂತಹ ಮಹತ್ವವನ್ನು ಕೂಡ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ಪಡ್ಕೊಂಡಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರಲ್ಲೂ ಕೂಡ ಡೇವಿಡ್ ಈಸ್ಟನ್ ಅಂತಕ್ಕಂಥ ಒಬ್ಬ ಚಿಂತಕ ವರ್ತನಾವಾದ ಅಥವಾ ನಡವಳಿಕಾವಾದ ಅಂದರೆ ಬಿಹೇವಿಯರಲ್ ಅಪ್ರೋಚ್ ಅಂದರೆ ಮಾನವನ ವರ್ತನೆಯನ್ನು ಬೇಸಾಗಿಟ್ಕೊಂಡು ರಾಜ್ಯಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಹಾಗಾದರೆ ಈ ಎಲ್ಲ ಚಿಂತಕರು ಕೂಡ ರಾಜಕೀಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಆ ಮೂಲಕ ರಾಜ್ಯಶಾಸ್ತ್ರವನ್ನು ಮತ್ತಷ್ಟು ವೈಜ್ಞಾನಿಕವನ್ನಾಗಿ ಮಾಡಲಿಕ್ಕೆ ಎಲ್ಲ ಚಿಂತಕರು ಕೂಡ ತಮ್ಮದೇ ಆದಂಥ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಹಾಗಾದರೆ ರಾಜಕೀಯ ಸಿದ್ಧಾಂತ ಅಂತಕ್ಕಂತಹ ಪದಕ್ಕೆ ನಮ್ಮ ರಾಜಕೀಯ ಚಿಂತಕರುಗಳೆಲ್ಲರೂ ಕೂಡ ಸೇರಿಕೊಂಡು ಒಂದೇ ಒಂದು ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಲವಾರು ಚಿಂತಕರುಗಳು ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ರಾಜಕೀಯ ಸಿದ್ಧಾಂತ ಅಂತಕ್ಕಂತಹ ಒಂದು
ಪರಿಕಲ್ಪನೆಯನ್ನು ಅರ್ಥೈಸಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಹೋಗಿದ್ದಾರೆ. ಹಾಗಾದರೆ ಯಾವ್ಯಾವ ಚಿಂತಕರು ರಾಜಕೀಯ ಸಿದ್ಧಾಂತದ ಬಗ್ಗೆ ಏನೇನು ಅಭಿಪ್ರಾಯವನ್ನು ಕೊಡ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ವ್ಯಾಖ್ಯಾನಗಳಲ್ಲಿ ಮುಖ್ಯವಾಗಿ ಕ್ಯಾಟಲಿನ್ ಅಂತಕ್ಕಂತಹ ಚಿಂತಕನ ಪ್ರಕಾರ ರಾಜಕೀಯ ಸಿದ್ಧಾಂತ ಒಂದು ವಿಷಯದ ಅಭಿವೃದ್ಧಿ ಹಾಗೂ ಸತ್ವ ಅಥವಾ ತಿರುಳು. ಅಂದರೆ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ಯಾವುದೇ ಒಂದು ವಿಷಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಸತ್ವ ಅಥವಾ ತಿರುಳು ಅಂತ ಹೇಳ್ತಾರೆ. ಹಾಗೇನೇ ಅಬ್ಸರ್ವೇಷನ್ ಅವಲೋಕನವನ್ನು ಮಾಡ್ತಕ್ಕಂಥದ್ದು ರಾಜಕೀಯ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ. ಅಂದರೆ ಇಡೀ ಪೊಲಿಟಿಕಲ್ ಪ್ರೋಸೆಸ್ ಅಥವಾ ರಾಜಕೀಯ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ರಾಜಕೀಯ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ವಿವಿಧ ತಜ್ಞರು ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿಗಳನ್ನು ಆಧರಿಸಿ ಸಾಮಾನ್ಯವಾದಂಥ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಮಾಧ್ಯಮವೇ ಈ ಒಂದು ರಾಜಕೀಯ ಸಿದ್ಧಾಂತ ಅಂತ ಹೇಳಿಬಿಟ್ಟು ಕ್ಯಾಟಲಿನ್ ಅಂತಕ್ಕಂತಹ ಚಿಂತಕ ಹೇಳ್ತಾ ಹೋಗ್ತಾರೆ. ಹಾಗೇನೇ ಮತ್ತೋರ್ವ ಚಿಂತಕ ಫ್ರಾನ್ಸಿಸ್ ಡಬ್ಲ್ಯೂ ಕೋಕರ್ ಅಂತಕ್ಕಂಥವ್ರು ಹೇಳ್ತಾರೆ, ರಾಜಕೀಯ ಸರ್ಕಾರ ಅದರ ರೂಪ ಮತ್ತು ಚಟುವಟಿಕೆಗಳನ್ನು ಕುರಿತು ವಾಸ್ತವಾಂಶಗಳನ್ನು ಕೇವಲ ಅವುಗಳ ತತ್ಕ್ಷಣದ ಹಾಗೂ ತಾತ್ಕಾಲಿಕ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ವರ್ಣಿಸ್ತಕ್ಕಂತಹ ಹೋಲಿಸ್ತಕ್ಕಂತಹ ಅಥವಾ ತೀರ್ಮಾನಗಳನ್ನು ಕೈಗೊಳ್ಳುವ ಸಲುವಾಗಿ ಅವುಗಳ ವಾಸ್ತವಾಂಶಗಳನ್ನು ಅಧ್ಯಯನ ಮಾಡದೆ ಮಾನವ ಇವನ ನಿರಂತರವಾದಂಥ ಆಸೆಗಳೇನಿದ್ದಾವೆ ಅಗತ್ಯಗಳೇನಿದ್ದಾವೆ ಹಾಗೇನೇ ಅಭಿಪ್ರಾಯಗಳನ್ನು ಗ್ರಹಿಸ್ತಕ್ಕಂಥ ವಾಸ್ತವಾಂಶಗಳು ಅಂತ ಹೇಳಿಬಿಟ್ಟು ನಾವುಗಳು ಅರಿತುಕೊಳ್ಳುವಾಗ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ ಅಂತಕ್ಕಂತಹ ಒಂದು ಚಿಂತನೆಯನ್ನು ಅಭಿಪ್ರಾಯವನ್ನು ಫ್ರಾನ್ಸಿಸ್ ಡಬ್ಲ್ಯೂ ಕೋಕರ್ ಅಂತಕ್ಕಂತಹ ಚಿಂತಕ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಹಾಗೇನೇ ಮತ್ತೋರ್ವ ಚಿಂತಕ ಅರ್ನೆಸ್ಟ್ ಬಾರ್ಕರ್ ಅಂತಕ್ಕಂತಹ ಚಿಂತಕನ ಹೇಳ್ತಾನೆ, ಈತನ ಪ್ರಕಾರ ರಾಜಕೀಯ ಸಿದ್ಧಾಂತ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಮತ್ತು ವಿಮರ್ಶಿಸ್ತಕ್ಕಂತಹ ಗುರಿಯನ್ನು ಹೊಂದಿದೆ. ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಹಾಗೇನೇ ವಿಮರ್ಶಿಸ್ತಕ್ಕಂತಹ ಗುರಿ ಅಂದರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿರಬಹುದಾದಂತಹ ಸಾಧಕ ಬಾಧಕಗಳೇನು ಅಂದರೆ ಗುಣದೋಷಗಳೇನು ಅಂತಕ್ಕಂಥದನ್ನು ವಿಮರ್ಶಿಸ್ತಕ್ಕಂತಹ ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಅಂದರೆ ರಾಜಕೀಯ ಸಂಸ್ಥೆಗಳ ಉದ್ದೇಶ ಅಂದರೆ ರಾಜಕೀಯ ಸಂಸ್ಥೆಗಳು ಯಾವ ಉದ್ದೇಶಕ್ಕೋಸ್ಕರವಾಗಿ ಸ್ಥಾಪನೆಯಾಗ್ತವೆ, ವ್ಯಕ್ತಿಗೆ ರಾಜಕೀಯ ಸಂಸ್ಥೆಗಳಿಂದ ಸಿಗ್ತಕ್ಕಂತಹ ಪ್ರಯೋಜನ ಏನು ಅಂದರೆ ರಾಜಕೀಯ ಸಂಸ್ಥೆಗಳಿಂದ ವ್ಯಕ್ತಿ ಏನೆಲ್ಲ ಪ್ರಯೋಜನವನ್ನು ಪಡ್ಕೊಳ್ತಾನೆ, ಹಾಗೇನೇ ರಾಜ್ಯ ಮತ್ತು ರಾಜಕೀಯ ಸಂಸ್ಥೆಗಳು ಪ್ರಜೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ನೀಡ್ತಕ್ಕಂತಹ ಹಕ್ಕುಗಳು ಅಥವಾ ಸೌಲಭ್ಯಗಳೇನೇನು, ಇವುಗಳ ಉಪಯುಕ್ತತೆ ಏನು. ರಾಜ್ಯ ಅಥವಾ ಸರ್ಕಾರ ಅಥವಾ ಒಂದು ರಾಜಕೀಯ ಸಂಸ್ಥೆ ಯಾವುದೇ ಒಂದು ಸೌಲಭ್ಯವನ್ನು ಕೊಟ್ಟಾಗ ಅದನ್ನು ಅನುಭವಿಸೋದ್ರಿಂದ ವ್ಯಕ್ತಿಗೆ ಏನು ಉಪಯೋಗವಾಗುತ್ತೆ, ಇವುಗಳ ರಕ್ಷಣೆ, ವ್ಯಕ್ತಿ ಸ್ವಾತಂತ್ರ್ಯ, ಇವುಗಳ ಮೇಲಿನ ನಿರ್ಬಂಧ, ಇರುವಂತಹ ಸಾಮಾಜಿಕ ವ್ಯವಸ್ಥೆ ಮೊದಲಾದವುಗಳನ್ನು ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ವಿಮರ್ಶಿಸುತ್ತೆ ಅಂತ ಹೇಳಿಬಿಟ್ಟು ಅರ್ನೆಸ್ಟ್ ಬಾರ್ಕರ್ ಅಂತಕ್ಕಂತಹ ಚಿಂತಕರು ತಮ್ಮ ಒಂದು ವ್ಯಾಖ್ಯಾನವನ್ನು ಮಂಡಿಸ್ತಾ ಹೋಗ್ತಾರೆ. ಮತ್ತೋರ್ವ ಚಿಂತಕ ಕಾರ್ಲ್ ಪಾಪರ್ ಅಂತಕ್ಕಂತಹ ಚಿಂತಕ, ಈತನ ಪ್ರಕಾರ ಒಂದು ನಿರ್ದಿಷ್ಟ ವಿಷಯದ ನಿರ್ದಿಷ್ಟ ಅಭಿಪ್ರಾಯ ಅಥವಾ ಕಲ್ಪನೆಯ ವಿಶ್ಲೇಷಣೆ ಅಥವಾ ಕ್ರೋಢೀಕರಣವೇ ರಾಜಕೀಯ ಸಿದ್ಧಾಂತ. ಒಂದು ವಿಷಯದ ನಿರ್ದಿಷ್ಟ ಅಭಿಪ್ರಾಯ ಅಥವಾ ಕಲ್ಪನೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅಥವಾ ಕ್ರೋಢೀಕರಿಸ್ತಕ್ಕಂತಹ ಪರಿಕಲ್ಪನೆಗೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿಬಿಟ್ಟು ಕಾರ್ಲ್ ಪಾಪರ್ ಅಂತಕ್ಕಂತಹ ಚಿಂತಕ ಹೇಳ್ತಾನೆ. ಹಾಗೇನೇ ಮತ್ತೋರ್ವ ಚಿಂತಕ ಫ್ರಾನ್ಸಿಸ್ ಕೋಕ್ ಅಂತಕ್ಕಂತಹ ಚಿಂತಕನ ಹೇಳ್ತಾನೆ, ಸರ್ಕಾರ ಮತ್ತು ಅದರ ವಿಧಗಳು ಹಾಗೇನೇ ಕಾರ್ಯಚಟುವಟಿಕೆಗಳನ್ನು ಕೇವಲ ಸಕಾರಾತ್ಮಕವಾಗಿ ಅಥವಾ ಪಾಸಿಟಿವ್ ಆಗಿ ಅಧ್ಯಯನವನ್ನು ಮಾಡದೆ ಮಾನವನ ಆಸೆ ಆಕಾಂಕ್ಷೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಅರ್ಥೈಸಿಕೊಂಡು ಸಲಹೆ ಮತ್ತು ಶಿಫಾರಸುಗಳನ್ನು ನೀಡ್ತಕ್ಕಂತಹ ಒಂದು ಇದಕ್ಕೆ ಪ್ರಕ್ರಿಯೆಗೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿಬಿಟ್ಟು ಕರೀತಾರೆ. ಮತ್ತೋರ್ವ ಚಿಂತಕ ಆಂಡ್ರೇವ್ ಗಯೋರ್ಜಿ ಮತ್ತು ಜೆ ಡಿ ಬ್ಲ್ಯಾಕ್ವುಡ್ ಪ್ರಕಾರ ವಿಶ್ವ ರಾಜಕೀಯದಲ್ಲಿನ ವಾಸ್ತವಿಕತೆಗೆ ಸಂಬಂಧಿಸಿದ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅಂಶಗಳಿಗೆ ಸಂಬಂಧಿಸಿದಂತಹ ವಿಚಾರಗಳ ಸಂಗ್ರಹವೇ ರಾಜಕೀಯ ಸಿದ್ಧಾಂತ ಅಂತ ಹೇಳ್ತಾರೆ. ಆಂಡ್ರೇವ್ ಗಯೋರ್ಜಿ ಮತ್ತು ಜೆ ಡಿ ಬ್ಲ್ಯಾಕ್ವುಡ್ ಇಬ್ಬರೂ ಕೂಡ ಹೇಳ್ತಾರೆ ವಿಶ್ವ ರಾಜಕೀಯದಲ್ಲಿನ ವಾಸ್ತವಿಕತೆಗೆ ಸಂಬಂಧಿಸಿದಂತಹ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅಂಶಗಳಿಗೆ ಸಂಬಂಧಿಸಿದಂತಹ ವಿಚಾರಗಳ ಸಂಗ್ರಹವೇ ರಾಜಕೀಯ ಸಿದ್ಧಾಂತ ಅಂತ ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ
ವಿವಿಧ ಚಿಂತಕರುಗಳು ರಾಜಕೀಯ ಸಿದ್ಧಾಂತದ ಬಗ್ಗೆ ಕೊಟ್ಟಿರತಕ್ಕಂತಹ ವ್ಯಾಖ್ಯಾನಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋದಾಗ ರಾಜಕೀಯ ಸಿದ್ಧಾಂತದ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಬಹುದಾಗಿದೆ. ಅದೇನಪ್ಪ ಅಂತಂದರೆ, ರಾಜಕೀಯ ಸಿದ್ಧಾಂತಗಳು ಕೆಲವೊಂದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂಥ ವಿಷಯಗಳನ್ನು ಅಥವಾ ವಿಚಾರಗಳನ್ನು ಅಥವಾ ಅಂಶಗಳನ್ನು ಒಳಗೊಂಡಿರ್ತವೆ. ರಾಜಕೀಯ ವ್ಯವಸ್ಥೆಯನ್ನು ರಕ್ಷಿಸತಕ್ಕಂಥ ಉದ್ದೇಶವನ್ನು ಕೂಡ ರಾಜಕೀಯ ಸಿದ್ಧಾಂತಗಳು ಹೊಂದಿದಾವೆ. ಸಿದ್ಧಾಂತಗಳು ವ್ಯವಸ್ಥೆಯ ಸಹಾಯದಿಂದ ಸಮಾಜದಲ್ಲಿನ ರಚನೆಯಲ್ಲಿ ಬದಲಾವಣೆಗೆ ಪ್ರಯತ್ನಿಸ್ತವೆ. ಆದರೆ ಸಿದ್ಧಾಂತದ ವ್ಯವಸ್ಥೆಯನ್ನು ಸಮರ್ಥ ರೀತಿಯಲ್ಲಿ ರಕ್ಷಿಸುತ್ತಿದೆಯೇ ಅಂತಕ್ಕಂತಹ ಅದರ ಕಾರ್ಯಾಚರಣೆಯ ರೀತಿಗೆ ಸಂಬಂಧಿಸಿದಂತಹ ವಿಷಯವಾಗಿದೆ. ಸಿದ್ಧಾಂತಗಳು ಉನ್ನತವಾದಂತಹ ವಿಚಾರಗಳನ್ನು ಅಥವಾ ಆದರ್ಶಗಳನ್ನು ಹೊಂದಿರಬಹುದಾದಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇವುಗಳನ್ನು ಜನರ ಮುಂದೆ ಇಡಲಾಗತ್ತೆ, ಹಾಗೇನೇ ಜನಗಳನ್ನು ಇವುಗಳನ್ನು ಒಪ್ಪಿಕೊಳ್ಳುವಂತೆ ಏನು ಮಾಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತಾವೆ. ಅಂದರೆ ಯಾವುದೇ ಸಿದ್ಧಾಂತವನ್ನು ಜನಗಳ ಮುಂದೆ ಇಡಲಾಗತ್ತೆ, ಜನಗಳು ಅವುಗಳನ್ನು ಅವಲೋಕನ ಮಾಡ್ತಾರೆ, ಅವುಗಳು ಚೆನ್ನಾಗಿದೆ ಅಂತಂದರೆ ಜನ ಒಪ್ಕೊಳ್ತಾರೆ. ಆ ಒಪ್ಪಿಕೊಳ್ಳುವಂತೆ ಮಾಡುತ್ತೆ ಈ ಒಂದು ರಾಜಕೀಯ ಸಿದ್ಧಾಂತ. ಅಂದರೆ ಸಮಾಜದಲ್ಲಿ ಯಾವುದೇ ಸಿದ್ಧಾಂತ ಅಂತಕ್ಕಂಥದ್ದು ಒಪ್ಪಿಗೆ ಆಗಬೇಕು ಅಂತಂದರೆ ಜನ ಒಪ್ಪಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಹೀಗೆ ಒಪ್ಪಿಕೊಳ್ಳಬೇಕು ಅಂತಂದರೆ ಸಿದ್ಧಾಂತಗಳು ಯಾವಾಗಲೂ ಕೂಡ ಕಾರ್ಯಾಚರಣೆಗೆ ಸಾಧ್ಯವಾಗುವ ರೀತಿಯಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಅಂತಹ ಸಿದ್ಧಾಂತಗಳು ಅಂತ್ಯಗೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಅಂದರೆ ಸಿದ್ಧಾಂತಗಳು ಕೇವಲ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿದ್ದರೆ ಮಾತ್ರ ಸಾಲದು, ಅವುಗಳು ಕಾರ್ಯ ಜಾರಿಯಾಗ್ತಕ್ಕಂಥ ಸಾಧ್ಯತೆಯನ್ನು ಉಳ್ಳಂಥವುಗಳಾಗಿರಬೇಕು. ಹಾಗೇನೇ ಪ್ರಸ್ತುತ ರಾಜಕೀಯ ಮತ್ತು ರಾಜಕೀಯ ವ್ಯವಸ್ಥೆಯ ರಚನೆಯನ್ನು ಬೆಂಬಲಿಸ್ತಕ್ಕಂಥ ಅಥವಾ ವಿರೋಧಿಸ್ತಕ್ಕಂಥವುಗಳು ಕೂಡ ಆಗಿರಬಹುದಾಗಿರುತ್ತೆ. ಒಟ್ಟಾರೆ ರಾಜಕೀಯ ಪ್ರಕ್ರಿಯೆಯಲ್ಲಿ ಯಾವುದೇ ಸಿದ್ಧಾಂತ ಮುಖ್ಯವಾಗಿ ಎರಡು ಲಕ್ಷಣಗಳನ್ನು ಹೊಂದಿರಬೇಕಾವೆ. ಯಾವಪ್ಪ ಅಂತಂದರೆ ಒಂದು ಬದ್ಧತೆ ಅಥವಾ ಕಮಿಟ್ಮೆಂಟ್, ಮತ್ತೊಂದು ಆ್ಯಕ್ಷನ್ ಅಥವಾ ಕಾರ್ಯಾತ್ಮಕತೆ. ರಾಜಕೀಯ ಸಿದ್ಧಾಂತ ರಾಜಕೀಯ ಪುನರ್ನವೀಕರಣ ಮತ್ತು ಲಕ್ಷಣಗಳನ್ನು ಹೊಂದಿದ್ದು, ಯಾವಾಗಲೂ ಕೂಡ ರಾಜಕೀಯ ಸಿದ್ಧಾಂತದ ಉದ್ದೇಶ ರಾಜಕೀಯ ಕ್ರಿಯೆಯನ್ನು ನಿರ್ದೇಶಿಸುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ವ್ಯಾಖ್ಯಾನಗಳು.